ಸರ್ ಹೇಳಿದ್ರು ಪ್ರಥಮ ಹಂತದಲ್ಲಿ ನೇಮ್ ಇರುತ್ತೆ ಅಂತ ಹೇಳಿ. ಸಾಕಷ್ಟು ಗದ್ದಲಗಳು ಗೊಂದಲಗಳು ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಖಂಡಿತ ಚಾಮರಾಜ ಕ್ಷೇತ್ರ ಅತಿ ಹೆಚ್ಚು. ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಆಕಾಂಕ್ಷಿಯಾಗಿ ಅರ್ಜಿ ಹಾಕಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾದಂಥ ಮತ್ತು ನಿಯಮಕ್ಕೆ ಅನುಗುಣವಾಗಿ ನಾನು ಅರ್ಜಿ ಸಲ್ಲಿಸಿದ್ದೀನಿ. ಅದು ಈಗ ಇನ್ನೂ ಪೂರ್ತಿ ಎಲ್ಲಿಯವರೆಗೆ ಹೋಗ್ಬೇಕಂದ್ರೆ ಕೇಂದ್ರ ಸಮಿತಿಯವ್ರಿಗೆ ಹೋಗ್ಬೇಕು. ಊಹಾಪೋಹಗಳು 130 ಆಗೋಯ್ತು, 50 ಡಿಕ್ಲೇರು, ಇವೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಅದು ಸರಿಯಲ್ಲ ಅಂತಕ್ಕಂಥದ್ದು ಉತ್ತರ ಹೇಳಿದ್ದಾರೆ. ಅದು ಏನಿದ್ರೂ ಕೇಂದ್ರ ಸಮಿತಿಗೆ ಹೋಗಿ, ಚುನಾವಣಾ ಸಮಿತಿಗೆ ಹೋಗಿ, ಅಲ್ಲಿಂದ ತೀರ್ಮಾನ ಆಗಿ ಬರ್ತದೆ. ಅಲ್ಲಿವರೆಗೆ ಸಿದ್ದರಾಮಯ್ಯವರು ಅಭ್ಯರ್ಥಿಯೇ, ಆಕಾಂಕ್ಷಿಯೇ, ಶಿವಕುಮಾರ್ ಅವರು ಆಕಾಂಕ್ಷಿಯೇ. ಅದು ಕೊನೆ ಆಗುವವರೆಗೂ ಕೂಡ ಅವರು ಎ ಸಿ ಸಿ ಅವರು ಅನೌನ್ಸ್ ಮಾಡುವವರೆಗೆ ಎಲ್ಲರೂ ಆಕಾಂಕ್ಷಿಗಳೇ. ಈ ಸಾರಿ ಯಾರು ಆಲೋಚನೆ ಮಾಡ್ತಾ ಇಲ್ಲ ಒಂದು ವೇಳೆ ಸರ್, ವರ್ಣ ಅಥವಾ ಕಾಂಗ್ರೆಸ್ ಅಲ್ಲ, ಒಂದು ವೇಳೆ ಅಲ್ಲ, ಈ ಸಾರಿ ಯಾರು ಆಲೋಚನೆ ಮಾಡ್ತಾ ಇಲ್ಲ. ಅದು ಅಂತೇಳಿ ನಾನು ಹೇಳಿದಲ್ಲ, ಈ ಸಾರಿ ಯಾರು ಆಲೋಚನೆ ಮಾಡದಿದ್ರೆ ನಾವು ಅದ್ರ ಬಗ್ಗೆ ಊಹಾಪೋಹ. ಆಲೋಚನೆ ಮಾಡಿದ್ರೆ ಪಕ್ಷದಲ್ಲಿ ಅವಕಾಶ ಇದೆ ಸರ್. ಕಾಂಗ್ರೆಸ್ ಅಲ್ಲೇ ಒಡಕುಗಳು ಜಾಸ್ತಿ ಆಗ್ತಾ ಇದೆ. ಈಗ ಕೋಲಾರದಲ್ಲಿ ಬರ್ತಾ ಇಲ್ಲ, ಈ ಒಡಕುಗಳು ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ನ ಒಟ್ಟು ಸಮಷ್ಟಿಯಾದಂತಹ ಒಗ್ಗಟ್ಟಿಗೆ ಇದು ಬಾಧಕ ಆಗುತ್ತೆ. ಬಹಳ ಜನರಿಗೆ ಗೊತ್ತಿಲ್ಲ, ಅವರು ಕಾರ್ಪೊರೇಟ್ ಮಂತ್ರಿ ಇದ್ದಾಗ ಸಿ ಎಸ್ ಆರ್ ಫಂಡ್ ದಟ್ ಈಸ್ ಔಟ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಬೈ ದ 2% ಪೇಯಬಲ್ ಬೈ ದ ಎಂಟರ್ಪ್ರಿನರ್ ಆರ್ ಎನಿ ಬಿಸ್ನೆಸ್ ಪೀಪಲ್. ಅದರಲ್ಲಿ 2% ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯದಲ್ಲಿ ಕಡಿತಗೊಳಿಸಿ ಸಾರ್ವಜನಿಕರಿಗೆ ಉಪಯೋಗವಾಗಬೇಕಾದಂಥ ಆಸ್ಪತ್ರೆಗಳು, ಶಾಲೆಗಳು, ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಆ 2% ಪ್ರಾವಿಷನ್ ಮಾಡಿದ್ದು. ಬಹಳಷ್ಟು ಅಭಿವೃದ್ಧಿ ಗ್ರಾಮ ಪ್ರದೇಶದಲ್ಲಿ ಆಗೋದಕ್ಕೆ ಆ ಸಿ ಎಸ್ ಆರ್ ಫಂಡಿಂದ ಅವಕಾಶ ಆಗಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಗುಜರಾತ್, ಯುಪಿ, ಬಿಹಾರ, ಮಧ್ಯಪ್ರದೇಶ ಎಲ್ಲ ಕಡೆಯಿಂದಲೂ ಇಲ್ಲಿ ಬರ್ತಿದ್ದೆ. ಸ್ವಲ್ಪ ದಯವಿಟ್ಟು ಈ ಕಡೆ ಜಾಗ ಬಿಡಿ. ನಮ್ಮ ನಾಯಕರಾದಂತಹ ಮಂಡ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ಎಲ್ರಿಗೂ ಗೊತ್ತಿದೆ, ಶೈಕ್ಷಣಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ ಮತ್ತು ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಸೇವೆ ಸಲ್ಲಿಸೋದ್ರ ಜೊತೆಗೆ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ಸಮಾಜದಲ್ಲಿ ತಂದಂಥ ಕೀರ್ತಿ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಸೇರಿದ್ದಾರೆ.